ಲಕ್ಷ್ಮಿ ಲೇಔಟ್ನ ನಾಗರಿಕ ಬಂಧುಗಳೇ, ಪ್ರಸ್ತುತ ಇಡೀ ಪ್ರಪಂಚದಲ್ಲೇ ಕೊರೋನಾ ವೈರಸ್ನಿಂದ ಬಳಲುತ್ತಿದ್ದು ಅದನ್ನು ಒಡೆದೋಡಿಸಲು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಯಡಿಯೂರಪ್ಪ ಅವರು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವುದು ನಮಗೆ ತಿಳಿದ ಸಂಗತಿ. ನಾನು ನನ್ನ ಕ್ಷೇತ್ರದ ಜವಾಬ್ದಾರಿ ಮತ್ತು ಹಾಸನದ ಜವಾಬ್ದಾರಿ ಮತ್ತು ದಾಸಳಿಯ ಜವಾಬ್ದಾರಿಯನ್ನು ಒತ್ತಿ ಮಹಾಲಕ್ಷ್ಮಿ ಲೌಟ್ನಲ್ಲಿ ಒಂದು ಸಹಾಯವಾಣಿಯನ್ನು ಮಾಡಿ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಅದರ ಜೊತೆಗೆ ನಮ್ಮ BJP ಪಕ್ಷದ ಮುಖಂಡರುಗಳು ಸೇರಿ ಪ್ರತಿನಿತ್ಯ ಬರ್ತಕ್ಕಂಥ ಕಾಲ್ಗಳನ್ನು ಸ್ವೀಕರಿಸಿ ಅವ್ರನ್ನ ಎಲ್ಲಿ ಅಡ್ಮಿಟ್ ಮಾಡ್ತಕ್ಕಂಥದ್ದು ಮತ್ತು ಹೌಸ್ ಕ್ವಾರಂಟೈನಲ್ಲಿರ್ತಕ್ಕಂಥ ಕುಟುಂಬದ ವರ್ಗದವರಿಗೆ ಪ್ರತಿನಿತ್ಯ 300 ಹೆಚ್ಚಿನ ಮೆಡಿಸಿನ್ ಕಿಟ್ಗಳನ್ನು ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆಶಾ ಕಾರ್ಯಕರ್ತರು, ಲಿಂಕ್ ವರ್ಕರ್ಸು ಮತ್ತು ನಮ್ಮ ಅಧಿಕಾರಿಗಳು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಮುಖಂಡರುಗಳು ಸತತ ಸಂಪರ್ಕದಲ್ಲಿದ್ದು ಅವರ ಮನೆಗೆ ತಲುಪ್ತಕ್ಕಂಥ ಕೆಲಸವನ್ನು ಕಳೆದ 20 ದಿನದಿಂದ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಡಾಕ್ಟರ್ ನಾಗೇಂದ್ರ ಮತ್ತು ಅವರ ತಂಡ 3 ಆಂಬ್ಯುಲೆನ್ಸ್ಗಳನ್ನು ಮಾಡಿ ಯಾರು ಸಂಕಷ್ಟದಲ್ಲಿ ಉಸಿರಾಟಕ್ಕೆ ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ಒದಗಿಸ್ತಕ್ಕಂಥದ್ದು, ಅವರಿಗೆ ಟ್ಯಾಬ್ಲೆಟ್ಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಅವರು ಎಷ್ಟು ಆಕ್ಸಿಜನ್ ಇದೆ ಅಂತಕ್ಕಂಥದ್ದು ಮಾನಿಟ್ರಿ ಮಾಡ್ತಕ್ಕಂಥದ್ದಿಗೆ ಅವರೇ ಒಂದು ವೈಜ್ಞಾನಿಕವಾಗಿ ಒಂದು ತಂತ್ರಾಂಶವನ್ನು ಅಳವಡಿಸಿ ಅವರು ಇದ್ದ ಜಾಗದಲ್ಲೇ ಎಲ್ಲಿ ಆಕ್ಸಿಜನ್ ಕೊಟ್ಟಿದ್ರು ಅವ್ರನ್ನ ಆಕ್ಸಿಜನ್ನ ಪ್ರಮಾಣವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರಮಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಆ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಕ್ಷ ಆ ತಂಡ ಏನು ವೈದ್ಯಕೀಯ ತಂಡ ಏನಿದೆ, ಡಾಕ್ಟರ್ ನಾಗೇಂದ್ರ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ 4 ಜನ ಡಾಕ್ಟರ್ಸ್ಗಳು ಮತ್ತು ಅಧಿಕಾರಿಗಳ ವರ್ಗ ಇದನ್ನು ಪ್ರಾರಂಭಿಕವಾಗಿ ಒಂದು ಪ್ರತಿನಿತ್ಯ ಒಂದು 25-40 ಜನಕ್ಕೆ ಕೊಡ್ತಕ್ಕಂಥದ್ದು, ಇದನ್ನು ಹಂತ ಹಂತವಾಗಿ ಒಂದು 100 ಜನಕ್ಕೆ ಆಕ್ಸಿಜನ್ನ ಕೊಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಏನು ಮೆಡಿಸಿನ್ ಬೇಕು ಮೆಡಿಸಿನನ್ನು ಕೊಟ್ಟು ಅವ್ರನ್ನ ಆರೋಗ್ಯದ ಕಡೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ನಂದಿನಿ ಬಡಾವಣೆಯ ಕೆಂಪೇಗೌಡ ಸಮುದಾಯ ಭವನದಲ್ಲಿ ಸುಮಾರು 90 ಬೆಡ್ಡಿನ ಒಂದು ಆಸ್ಪತ್ರೆಯನ್ನು ಕೋವಿಡ್ ಸೆಂಟರನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರಯತ್ನ ಮಾಡಿ ಕೋವಿಡ್ ಸೆಂಟರನ್ನು ಮಾಡಿ ಅದಕ್ಕೆ ಆಕ್ಸಿಜನ್ ಲೈನೆಲ್ಲ ಸುಸಜ್ಜಿತವಾಗಿ ಅದನ್ನ ಇಳಿಸಿ ಪಕ್ಷ ನಮಗೆ ಆಕ್ಸಿಜನ್ನ ಒಂದು ಕೊರತೆ ಇದೆ. ಆದರೂ ಬೇರೆ ಬೇರೆ ನಮ್ಮ ಸ್ನೇಹಿತರುಗಳು, ನಮ್ಮ ಪಕ್ಷದ ಮುಖಂಡರುಗಳು ಬೇರೆ ರೂಪದಲ್ಲಿ ಅವ್ರಿಗೆ ಗೊತ್ತಿರ್ತಕ್ಕಂಥದ್ರಲ್ಲಿ ಆಕ್ಸಿಜನ್ನ ಸಿಲಿಂಡರ್ಗಳನ್ನ ತಂದು ಪಕ್ಷ ಒಂದು ಕ್ಷೇತ್ರದಲ್ಲಿ ಒಂದು 100 ಬೆಡ್ಡಿನ ಏನು ಕೋವಿಡ್ ಸೆಂಟರ್ ಇದೆ ಅದಕ್ಕೆ ಒಂದು 50 ಬೆಡ್ಡಿನ ಆಕ್ಸಿಜನನ್ನು ಮಾಡಿದ್ರೆ ಭಾಷೆ ಅನೇಕ ಪ್ರಾಣಗಳನ್ನು ಉಳಿಸ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದನ್ನು ಸಹ ರೆಡಿಯಾಗಿದೆ. ಅದಕ್ಕೆ ಮಹಾನಗರ ಪಾಲಿಕೆಯಿಂದ ಏನು ವೈದ್ಯಕೀಯ ತಂಡ ಅದನ್ನ ನೋಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದೆ. ಎಲ್ಲರಲ್ಲೂ ಕೇಳ್ಕೊಂತಕ್ಕಂಥದ್ದು ಕೊರೋನಾ ಪ್ರಪಂಚದಾದ್ಯಂತ ಬಂದಿರೋದ್ರಿಂದ ಎಲ್ಲರೂ ಧೈರ್ಯವಾಗಿ ಕೊರೋನಾವನ್ನು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಕ್ಷಣ ನಿಮ್ಮ ಭಾವನೆಗಳಿಗೆ ನೀವೇನು ಕರೆ ಮಾಡ್ತೀರಾ ಆ ಕರೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಮ್ಮ ತಂಡ ನನ್ನ ಜೊತೆಯಲ್ಲಿರ್ತಕ್ಕಂಥ BJPಯ ಎಲ್ಲ ಮುಖಂಡರುಗಳು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ.